ಅದರಿಂದ ಇವತ್ತು ಈಗ ಗೊತ್ತಾಗುತ್ತೆ ಯಾರೋ ಕೇಳ್ತಾರೆ ಯಾರಿಗೂ ಹೇಳಲ್ಲ ನಿಮ್ಮ ಮನ್ಸಾಗಿ ಏನಿತ್ತು ಅದೇ ನಮ್ಮ ಮನ್ಸಾಗಿರೋದು ಅದೇ ಕಾರಣಕ್ಕೂ ಇಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಕಾಂಗ್ರೆಸ್ ಲೋಕಸಭಾ ಸದಸ್ಯರ ಮಾಡಬೇಕು ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಪ್ರಾಮಾಣಿಕ ಹೋರಾಟ ಮಾಡ್ತೀವಿ ಮಾಡ್ತೀವಿ ರಾಹುಲ್ ಗಾಂಧಿ ಅವರ ಹೆಸರು ಹೇಳಿ ನಾನು ರಾಹುಲ್ ಗಾಂಧಿ ಹೆಸರು ಹೇಳಿಲ್ಲ ಅದಲ್ಲ ರಾಹುಲ್ ಗಾಂಧಿ ಅವರು ಬರ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿದೆ ನಾನು ಅದಕ್ಕೆ ಏನು ಹೇಳಿದೆ ರಾಹುಲ್ ಗಾಂಧಿ ಅವರು ಬಂದರೆ ಸ್ವಾಗತ ಮಾಡ್ತಾರೆ ಅಂತ ಹೇಳಿದ್ದೆ ನಮಗೆ ಇರತಕ್ಕಂಥ ಮಾಹಿತಿ ಪಕ್ಷದ ಚೌಕಟ್ಟಿನಲ್ಲಿ ಇದುವರೆಗೆ ಯಾವುದೇ ರೀತಿಯ ಚರ್ಚೆ ಇರಲಿಲ್ಲ ಗೊತ್ತಾಗಲ್ಲ ನಮ್ಮಲ್ಲಿ ಬ್ಲಾಕ್ ಆಗೈತಿ ಯಾರು ತೆರೆಯಲು ಗೊತ್ತಾಗಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ವಹಿಸ್ತಾರೆ ನಾನು ಇಲ್ಲೇ ಇಲ್ಲ ಅಧ್ಯಕ್ಷ ಎಲ್ಲರಿಗೂ ಹೇಳಿ ಅವ್ರ ಸಂಬಂಧಕರನ್ನ ಇದಾಗಿರೋಂತ ಸರ್ ಈಗ ಹಿಜಾಬ್ದು ವಾಪಸ್ ತಗೋತೀವಿ ಬ್ಯಾನ್ ಆಗ್ತದೆ ಸಿಎಂ ಅವ್ರು ಮಾತಾಡೋರು ಎಲೆಕ್ಷನ್ ಟೈಮಲ್ಲಿ ಇದು ಎಫೆಕ್ಟ್ ಆಗಲ್ಲ ಎಫೆಕ್ಟ್ ಆಗಲ್ವಾ ಪಾಸಿಟಿವ್ ಆಗುತ್ತೆ ಸರ್ ಬಗ್ಗೆ ನಾನು ಏನು ಮಾತಾಡೋಕ್ಕಲ್ಲ ಪ್ರಸ್ತುತ ಇರಲಿಲ್ಲ ಅದನ್ನ ಹಿಜಾಬ್ ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡಿದ್ರು ಅದು ಅದ್ರ ಬಗ್ಗೆ ಏನು ಚರ್ಚೆ ಅದ್ರ ಬಗ್ಗೆ ನಾನೇನು ಸರ್ ನಿಗಮ ಮಂಡಳಿ ಊರು ಕೂರಿಲ್ಲ ನಿಮ್ಮ ಹೆಸರು ಡೆಲ್ಲಿಗೆ ಹೋಗಿದೆ ಗೊತ್ತಿಲ್ಲ ನನಗೆ ನಾನು ಯಾರನ್ನೂ ಹೋಗಿ ನಮ್ಮ ನಿಗಮ ಮಂಡಳಿ ಮಾಡಿ ಅಂತ ಕೇಳಿಲ್ಲ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷ ಆಗ್ತೀವಿ ಯಾರು ಪ್ರಸ್ತಾಪ ಮಾಡಿಲ್ಲ ನನ್ನಲ್ಲಿರ್ತಕ್ಕಂಥದ್ದು ಏನಾದರೂ ಕಾರ್ಯಕರ್ತರಿಗೆ ಮುಖಂಡರಿಗೆ ಮಾಡಿದ ಸೂಕ್ತ ಅಂತ ನನ್ನ ಭಾವನೆ ಇರ್ತಕ್ಕಂಥದ್ದು ನಾನು ಜನತಾದಳದಾಗಿದ್ದಲ್ಲೂ ಕೂಡ ಅವರು ನನಗೆ ಮನಸ್ತಾಪ ನಮಗವ್ರಿಗೂ ಫಸ್ಟ್ ಕ್ರಿಯೇಟ್ ಆಗಿದ್ದೆ ಕಾರ್ಯಕರ್ತರಿಗೆ ಎರಡು ಟೈಮ್ ನೀವು ಮುಖ್ಯಮಂತ್ರಿ ಆದ್ರಿ ಮುಖ್ಯಮಂತ್ರಿ ಆದರೂ ಕೂಡ ನೀವು ಕಾರ್ಯಕರ್ತರಿಗೆ ಯಾವುದೇ ನಿಗಮ ಮಂಡಳಿಗೆ ಮಾಡಲಿಲ್ಲ ಅಲ್ಲ ಒಂದೇ ಕಾರಣಕ್ಕೆ ನಮಗೆ ಪ್ರಾರಂಭಿಕವಾಗಿ ಇದಾಗುತ್ತೆ ನಾನು ಎಲ್ಲಿದ್ದರೂ ಕೂಡ ಕಾರ್ಯಕರ್ತರ ಪರವಾಗಿಯೇ ಕೆಲಸ ಮಾಡ್ತಾರೆ ಕಾರ್ಯಕರ್ತರಿಗೆ ನಾವೆಲ್ಲ ಶಾಸಕರು ನನಗೆ ಹಾಕಬೇಕು ನನಗೆ ಒಂದು ಅಧಿಕಾರ ಇದೆ ಶಾಸಕರು ಮಾಡಲಿ ಕಾರ್ಯಕರ್ತರ ಹೋರಾಟ ಮಾಡಬೇಕು ಕಾರ್ಯಕರ್ತರಿಗೆ ಕೊಡಲಿಲ್ಲ ನಮ್ಮ ಆಸೆ ಅಷ್ಟೇ